E na mudança de ಸೋಲಿನ ಆಘಾತದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತಿದೆ ಎಂಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗೆ ಜೆಡಿಎಸ್ ನಾಯಕ ತಿರುಗೇಟ್ ನೀಡಿದ್ದಾರೆ ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸರಣಿ ಟ್ವೀಟ್ ಮಾಡಿರುವ ಅವರು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಅವರನ್ನು ಕಾಂಗ್ರೆಸ್ ಸರ್ಕಾರವು ಬೆಂಕಿಗೆ ಹಾಕಲು ಹೊರಟಿದೆ ಅಂತ ಆರೋಪಿಸಿದರು ಗುತ್ತಿಗೆದಾರರಿಗೆ ಬಿಲ್ ಬಾಕಿ ಇರಿಸಿಕೊಂಡಿರುವ ಮತ್ತು ಹಣ ಬಿಡುಗಡೆಗೆ ಲಂಚ ಕೇಳಲಾಗಿದೆ ಎಂಬ ಆರೋಪಗಳ ಬಗ್ಗೆ ಕುಮಾರಸ್ವಾಮಿ ಪ್ರಸ್ತಾಪಿಸಿದ್ದಾರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ ಇದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ ಹೊಸ ಹೇಳಿಕೆ ಇದೇ ಕೆಂಪಣ್ಣ ಅವರು ಫಾರ್ಟಿ ಪರ್ಸೆಂಟ್ ಕಾಮಿಷನ್ ಆರೋಪ ಅಸ್ತ್ರ ಮಾಡಿಕೊಂಡು ಕೆಂಪಣ್ಣ ಅವರ ಕೃಪಾ ಕಟಾಕ್ಷದಿಂದಲೇ ಅಧಿಕಾರಕ್ಕೆ ಬಂದಿದ್ದೀರಿ ಈಗ ಅವರನ್ನೇ ಬೆಂಕಿಗಾಗಿ ಹೊರಟಿದ್ದೀರಿ ಚಿಕಿತ್ಸೆ ಬೇಡ ಎಂದು ಅವರನ್ನು ಉದ್ದೇಶಿಸಿ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ ಭ್ರಷ್ಟಾಚಾರದ ಆರೋಪವನ್ನೇ ಅನುಕಂಪವನ್ನಾಗಿ ಪರಿವರ್ತಿಸಿಕೊಳ್ಳುವ ಸಿದ್ಧ ಕಲೆ ನನಗಂತೂ ಗೊತ್ತಿಲ್ಲ ಒಂದೇ ಹುದ್ದೆಯ ಕರ್ನಾಟಕದ ಮುಖ್ಯಮಂತ್ರಿ ಕಚೇರಿ ಐದಾರು ಟಿಪ್ಪಣಿಗಳು ನಡೆದಂತೆ ಎಲ್ಲವನ್ನ ನುಡಿಯುತ್ತಿವೆ ಹಾಗೂ ಆಯ್ದ ಕಿಸೆಗಳನ್ನು ಬರ್ತಿ ತುಂಬುತ್ತಿವೆ ಎಂದು ಕುಮಾರಸ್ವಾಮಿ ಟೀಕಾ ಪ್ರಾರಂಭ ಮಾಡಿದ್ದಾರೆ ಕೆಂಪಣ್ಣ ಅವ್ರನ್ನ ಅಸ್ತ್ರವಾಗಿ ಮಾಡ್ಕೊಂಡು ಅವ್ರ ಕೃಪಾ ಕಟಾಕ್ಷದಿಂದಲೇ ಅಂದರೆ ಗುತ್ತಿಗೆದಾರ ಕೃಪಾ ಕಟಾಕ್ಷದಿಂದಲೇ ಅಧಿಕಾರಕ್ಕೆ ಬಂದಿದ್ದೀರಿ ಈಗ ಅವ್ರನ್ನೇ ತುಳಿಯೋ ಕೆಲಸ ಮಾಡ್ತೀರಿ ಪಾಪ ಅವ್ರ ಪರಿಸ್ಥಿತಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಾಣ್ಲೇಲಿ ಇದ್ದಂಗೆ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ನೇರವಾಗಿ ಬೆಂಕಿಗೆ ಬಿದ್ದಂಗೆ ಆಗ್ಬಿಟ್ಟೈತೆ ಇದು ಆರೋಪ ಹೀಗಾಗಿ ಕುಮಾರಸ್ವಾಮಿಯವರು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಶೀಘ್ರವಾಗಿ ಅವ್ರು ಚೇತರಿಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ಅಂತ ಅವರು ಹೇಳಿದರು ಹೀಗಾಗಿ ಇವರ ಮಾನಸಿಕತೆಯನ್ನು ಕಾಂಗ್ರೆಸ್ಸಿಗರ ಮಾನಸಿಕತೆಯನ್ನು ಸಿ ಎಂ ಸಿದ್ದರಾಮಯ್ಯವರ ಮಾನಸಿಕತೆಯನ್ನು ಕಾಂಗ್ರೆಸ್ ಸರ್ಕಾರದ ಮಾನಸಿಕತೆಯನ್ನು ಈಗ ಮಾಜಿ ಮುಖ್ಯಮಂತ್ರಿಗಳು ಪ್ರಶ್ನಿಸಿದ್ದಾರೆ ನೋಡಬೇಕು ಏನಾಗುತ್ತೆ ಇದಕ್ಕೆ ಯಾವ ರೀತಿ ಉತ್ತರವನ್ನು ಸಿ ಎಮ್ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಅನ್ನೋದನ್ನು